ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 67. ನಮ್ಮ ಕರ್ತನು ತನ್ನ ಪುನರುತ್ಥಾನದ ನಂತರ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡ ರೀತಿಯಲ್ಲಿ ಅವರಿಗೆ ಕಾಣಿಸಿಕೊಳ್ಳುವ ಅವಶ್ಯಕತೆ ಇತ್ತು. ಅದು ಆತನ ಎರಡನೆಯ ಬರೋಣದಲ್ಲಿ ಹೀಗೆ ಕಂಡುಬರುವ ಅವಶ್ಯಕತೆ ಇಲ್ಲ. ಆತನ ಉದ್ದೇಶಗಳನ್ನು, ಕಾರ್ಯಗಳನ್ನು ಇನ್ನೂ ಉತ್ತಮವಾದ ವಿಧಾನಗಳಿಂದ ನೆರವೇರಿಸುವನು. ವಾಸ್ತವವಾಗಿ ಆತನ ಎರಡನೆಯ ಬರುಣದಲ್ಲಿ ಆ ರೀತಿಯಾಗಿ ಕಾಣಿಸಿಕೊಳ್ಳುವುದು ಆತನು ನೆರವೇರಿಸಲಿರುವ ಉದ್ದೇಶಕ್ಕೆ ಬಾಧಕವಾಗುತ್ತದೆ. ಪುನರುತ್ಥಾನದ ನಂತರ ಆತನು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡುದರ ಉದ್ದೇಶವು ಸತ್ತವನಾಗಿದ್ದನು, ಈಗ ಯುಗಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದಾನೆ ಎಂದು ಮನವರಿಕೆ ಮಾಡುವುದಾಗಿತ್ತು. ಹಾಗಾಗಿ ಅವರು ಈ ಪುನರುತ್ಥಾನದ ಸತ್ಯಕ್ಕೆ ಸಾಕ್ಷಿಗಳಾಗಿ ಮುಂದುವರಿಯಬಹುದಾಗಿತ್ತು. ಲೂಕ 24:48. ಮತ್ತು ಅವರ ಈ ಸಾಕ್ಷ್ಯವು ಬರಲಿರುವ ಜನಾಂಗದವರ ನಂಬಿಕೆಗೆ ನಿಜವಾದ ಬುನಾದಿಯಾಗಬೇಕು ಎಂಬುದಾಗಿತ್ತು. ಯಾವ ನಂಬಿಕೆಯ ಮನುಷ್ಯನಾದರೂ ಕ್ರಿಸ್ತನಲ್ಲಿ ವಿಶ್ವಾಸವಿಲ್ಲದೆ ಪವಿತ್ರಾತ್ಮನನ್ನು ಪಡಕೊಳ್ಳುವಂತೆ ದೇವರ ಬಳಿಗೆ ಬರಲು ಸ್ವೀಕಾರ ಅರ್ಹನಲ್ಲವಾದರೂ ಆಗ ಶಿಷ್ಯರ ಸಲುವಾಗಿ ಮಾತ್ರವಲ್ಲ, ಆದರೆ ಅಂದಿನಿಂದ ಇಂದಿನವರೆಗೂ ಎಲ್ಲರಿಗೂ ಆತನ ಪುನರುತ್ಥಾನದ ಮತ್ತು ಬದಲಾವಣೆಗಳ ಪುರಾವೆಗಳು ಸಾಮಾನ್ಯ ಮನುಷ್ಯನು ಗ್ರಹಿಸಿಕೊಳ್ಳುವಂತೆ ಮತ್ತು ಮೆಚ್ಚಿಕೊಳ್ಳುವಂತೆ ಅಗತ್ಯವಾಗಿದೆ. ಅವರು ಪವಿತ್ರಾತ್ಮನಲ್ಲಿ ಪಾಲುದಾರನಾದ ನಂತರದಲ್ಲಿ ಆತ್ಮಿಕ ಸಂಗತಿಗಳನ್ನು ಅರಿತುಕೊಂಡ ಮೇಲೆ 1 ಕೊರಿಂಥ 2:12-16 ಏಸು ಸತ್ತೋರೊಳಗಿಂದ ಜೀವಿತನಾಗಿ ಎದ್ದು ಬಂದಿದ್ದಾನೆ ಎಂಬ ಸಮಾಧಿಯ ಬಳಿಯಲ್ಲಿದ್ದ ದೇವದೂತರುಗಳ ಮಾತನ್ನು, ಒಂದು ವೇಳೆ ಅವರು ಯೇಸುವಿನ ಮಾಂಸಧಾರಿ ಶರೀರವು ಸಮಾಧಿಯಲ್ಲಿ ಇನ್ನೂ ಮಲಗಿರುವುದನ್ನು ಕಂಡರೂ ನಂಬಬಹುದಿತ್ತು. ಆದರೆ ಅದಕ್ಕೆ ಮೊದಲು ಅಲ್ಲಿ ದೇಹವು ಇಲ್ಲವಾಗಿ ಹೋದರೆ ಮಾತ್ರ ಪುನರುತ್ಥಾನದಲ್ಲಿ ಅವರು ನಂಬಿಕೆ ಇಡಲು ಸಾಧ್ಯವಿತ್ತು. ಪವಿತ್ರಾತ್ಮನು ಆತ್ಮಿಕ ಸಂಗತಿಗಳನ್ನು ಗ್ರಹಿಸಿಕೊಳ್ಳುವಂತೆ ಅವರನ್ನು ಶಕ್ತರನ್ನಾಗಿ ಮಾಡಿದ ನಂತರವೇ ಅವರು ಆತನು ಸಾಯುವುದು ಅಗತ್ಯವಾಗಿತ್ತು ಮತ್ತು ಸತ್ತವರೊಳಗಿಂದ ಜೀವಿತನಾಗಿ ಎದ್ದು ಬರುತ್ತಾನೆ. ನಂತರದಲ್ಲಿ ಒಬ್ಬ ಮಹಿಮಾ ಅರಸನಾಗಿ ಉನ್ನತಕ್ಕೆ ಏರಿಸಲ್ಪಡುತ್ತಾನೆ. ಆತನು ಮಾನವನಾಗಿ ಕಾಣಿಸಿಕೊಳ್ಳುವ ಅಗತ್ಯವಿಲ್ಲದಿದ್ದರೂ ವಿವಿಧ ಮಾನವ ರೂಪಗಳನ್ನು ವಸ್ತ್ರದಂತೆ ಧರಿಸುತ್ತಾನೆ. ಆತನನ್ನು ಮುಟ್ಟಿ ನೋಡುತ್ತೇವೆ, ಆತನು ಪರಲೋಕಕ್ಕೆ ಏರಿ ಹೋಗುವುದನ್ನು ನೋಡುವುದನ್ನು ಪ್ರತಿಪಾದಿಸುವಂತೆ ಎಂಬಿತ್ಯಾದಿಯಾದ ಪ್ರವಾದನಾ ಮಾತುಗಳನ್ನು ಅವರು ನಂಬಿದ್ದಿರಬಹುದು. ಸ್ವಾಭಾವಿಕ ಮನುಷ್ಯರಾದ ಅವರಿಗೆ ಇದರ ಅಗತ್ಯವಿತ್ತು. ನಂಬುವುದರಿಂದ ಕ್ರಿಸ್ತನ ಮೂಲಕ ದೇವರ ಬಳಿ ಬರುತ್ತೇವೆ, ಪಾಪಗಳಿಗೆ ಕ್ಷಮೆಯನ್ನು ಪಡೆಯುತ್ತೇವೆ ಹಾಗೂ ಮಕ್ಕಳ ಭಾವವನ್ನು ಹೊಂದಿದವರಾಗಿ ಆತ್ಮಿಕ ಸಂಗತಿಗಳನ್ನು ತಿಳಿದುಕೊಳ್ಳುತ್ತೇವೆ. ನಂಬಿಕೆ ಅಡ್ಡಿಯಾಗಿರುವ ಸ್ವಾಭಾವಿಕ ಸಂಗತಿಗಳನ್ನು ತೆಗೆಯುವಾಗಲೂ ಮಾನವ ರೂಪವನ್ನು ತಾಳುವಾಗಲೂ ಇವೇ ಮುಂತಾದವುಗಳಲ್ಲಿಯೂ ನಮ್ಮ ಕರ್ತನು ತನ್ನ ಶಿಷ್ಯರನ್ನು ಮನದಟ್ಟುಪಡಿಸುತ್ತಾನೆ ಮತ್ತು ಅವರು ಇತರರಿಗೆ ಸಾಕ್ಷಿಗಳಾಗುವಂತೆ ಮಾಡುತ್ತಾನೆ. ಆದರೆ ಇದು ಅವರ ಸ್ವಾಭಾವಿಕ ದೃಷ್ಟಿ ಮತ್ತು ಸ್ಪರ್ಶದಿಂದಲ್ಲ, ಬದಲಾಗಿ ಸತ್ಯದ ಮೂಲಕ ವಿಮೋಚಿಸುವುದರಿಂದಾಗಿದೆ. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳಿದುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಕ್ರಿಸ್ತನು ಶ್ರಮೆಪಟ್ಟು ಸತ್ತು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡೋದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿಗಳಾಗಿದ್ದೀರಿ. ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊಂದಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ ಎಂದು ಹೇಳಿದನು. ಲೋಕ 24:45-49. ಪೇತ್ರನು ಸಹ ಇದೇ ಉದ್ದೇಶವನ್ನು ಸ್ಪಷ್ಟಪಡಿಸುತ್ತಾ ಆತನನ್ನು ಮರದ ಕಂಬಕ್ಕೆ ತೂಗು ಹಾಕಿಕೊಂಡರು. ದೇವರು ಆತನನ್ನು ಮೂರನೇ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು. ಆತನು ಎಲ್ಲರಿಗೂ ಪ್ರತ್ಯಕ್ಷನಾಗದೆ ದೇವರು ಮುಂಚಿತವಾಗಿ ಆರಿಸಿಕೊಂಡಿದ್ದ ಸಾಕ್ಷಿಗಳಾದ ನಮಗೆ ಪ್ರತ್ಯಕ್ಷನಾದನು. ಆತನು ಸತ್ತವರೊಳಗಿಂದ ಜೀವಿತನಾಗಿ ಎದ್ದು ಬಂದ ಮೇಲೆ ನಾವು ಆತನ ಸಂಗಡ ಅನ್ನಪಾನಗಳನ್ನು ತಕ್ಕೊಂಡೆವು. ಆತನೇ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಿತನಾದವನು ಎಂಬುದನ್ನು ಜನರಿಗೆ ಸಾಕ್ಷಿ ಹೇಳಬೇಕೆಂಬ ದೇವರು ನಮಗೆ ಅಪ್ಪಣೆ ಕೊಟ್ಟನು. ಅಪೊಸ್ತಲರ ಕೃತ್ಯಗಳು 10:40-42. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 68.
ನಮ್ಮ ಕರ್ತನು ತನ್ನ ಪುನರುತ್ಥಾನದ ನಂತರದಲ್ಲಿ ಯಾವ ರೀತಿಯಲ್ಲಿ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡು ಅವರಿಗೆ ತನ್ನ ಪುನರುತ್ಥಾನವನ್ನು ಬದಲಾದ ಸ್ವಭಾವವನ್ನು ಪರಿಚಯಿಸುವ ತನ್ನ ಉದ್ದೇಶವನ್ನು ನೆರವೇರಿಸುವುದು ಒಂದು ಸಾಮಾನ್ಯವಾದ ಔಚಿತ್ಯವಾಗಿತ್ತು. ಆತೇನಾದರೂ ದೇವದೂತನು ಮೋಶೆಗೆ ಉರಿಯುವ ಪೊದೆಯಲ್ಲಿ ಬೆಂಕಿಯೋಪಾದೆಯಲ್ಲಿ ಕಾಣಿಸಿಕೊಂಡಂತೆ ಆತನು ಕಾಣಿಸಿಕೊಳ್ಳುತ್ತಿದ್ದರೆ ಆತನು ನಿಜಕ್ಕೂ ಅವರೊಡನೆ ಸಂಭಾಷಣೆ ಮಾಡಬಹುದಿತ್ತು. ಆದರೆ ಆ ರೀತಿ ನೀಡಿದ ಪುರಾವೆಯು ಆತನು ತನ್ನ ಅಪೋಸ್ತಲರಿಗೂ ಈ ಲೋಕಕ್ಕೂ ಈ ರೀತಿಯಲ್ಲಿ ಸಾಕ್ಷಿ ಹೇಳಿದ್ದಾರೆ ಆಯ್ದುಕೊಂಡ ರೀತಿಯ ಮನದಟ್ಟುಪಡಿಸಲು ಬಹಳಷ್ಟು ದೂರವಾಗಿರುತ್ತಿತ್ತು. ದಾನಿಯೇಲನಿಗೆ ತೋರ್ಪಡಿಸಿಕೊಂಡಂತೆ ಆತನು ಮಹಿಮೆಯುಳ್ಳ ಆತ್ಮಿಕ ರೂಪದಲ್ಲಿ ದೇವದೂತನಂತೆ ಕಾಣಿಸಿಕೊಂಡಿದ್ದರೆ ದಾನಿಯೇಲ 10:5-8 ಸಾಕ್ಷಿಯು ನೀಡಿದ ಮಹಿಮೆಗಿಂತ ಅದು ಇನ್ನೂ ಹೆಚ್ಚಿನ ಮಹಿಮೆಯದಾಗುತ್ತಿತ್ತು. ಅವರು ಬಹುಶಃ ಆತನ ಆದೇಶಗಳನ್ನು ಸ್ವೀಕರಿಸಲಾರದಷ್ಟು ಭಯಭೀತರಾಗುತ್ತಿದ್ದರು. ಪೌಲನ ಹೊರತಾಗಿ ನಮ್ಮ ಕರ್ತನು ಬೇರೆ ಯಾರಿಗೂ ಆ ರೀತಿಯಾಗಿ ಕಾಣಿಸಿಕೊಳ್ಳಲಿಲ್ಲ ಮತ್ತು ಪೌಲನು ಆತನ ಮಹಿಮೆಯ ಕ್ಷಣ ದರ್ಶನದಿಂದಲೇ ಬೆಚ್ಚಿಬಿದ್ದು ನೆಲಕ್ಕೆ ಬಿದ್ದು ಹೋದನು. ಆ ಮಧ್ಯಾಹ್ನದ ಸೂರ್ಯನ ಪ್ರಕಾಶಕ್ಕಿಂತ ಹೆಚ್ಚಾದ ಆ ಪ್ರಕಾಶತೆಯಿಂದ ಕಣ್ಣು ಕಾಣಿಸದವನಾದನು. ಆ 40 ದಿನಗಳಲ್ಲಿ ಕರ್ತನು ತನ್ನ ತೋರ್ಪಡಿಸುವಿಕೆಗಳಿಗೆ ಆಯ್ದುಕೊಂಡ ರೀತಿಯ ಬಗ್ಗೆ ನಮ್ಮ ಪರೀಕ್ಷೆಯಲ್ಲಿ ನಮಗೆ ಕಂಡುಬರುವುದೇನೆಂದರೆ ಆತನು ತನ್ನ ಆಯ್ದ ಸಾಕ್ಷಿಗಳಿಗೆ ತನ್ನನ್ನು ಕೆಲವು ಬಾರಿ ಸಂಕ್ಷಿಪ್ತ ಸಮಯದವರೆಗೆ ಮಾತ್ರವೇ ತಾನು ಕಾಣಿಸಿಕೊಳ್ಳುವುದನ್ನು ಅನುಮತಿಸಿಕೊಂಡನು. ಆತನು ಅವರಿಗೆ ಪ್ರಕಟಿಸಿಕೊಂಡ ಸಮಗ್ರ ಸಮಯವು ಆ 40 ದಿವಸಗಳಲ್ಲಿ ಮಧ್ಯಾಂತರಗಳನ್ನು ಒಟ್ಟುಗೂಡಿಸಿದರೆ ಅದು ಒಂದು ದಿನದಷ್ಟು ಇದ್ದಿರಬಹುದು. ಬಹುಶಃ ಅದು 12 ಗಂಟೆಗೂ ಕಡಿಮೆ ಆಗಿದ್ದಿರಬಹುದು ಅಥವಾ ಸಮಗ್ರ ಸಮಯದ 80ನೇ ಒಂದು ಭಾಗವಾಗಿದ್ದಿರಬಹುದು. ಇದು ನಿಜವಾಗಿದ್ದು ಆತನು ಆ 40 ದಿನಗಳಲ್ಲಿ 80ರಲ್ಲಿ 79 ಭಾಗದಷ್ಟು ಪರೋಕ್ಷವಾಗಿ ಅವರೊಡನೆ ಇದ್ದಾನೆಂಬುದು ಸ್ಪಷ್ಟವಾಗಿದೆ. ಅವರಿಗೆ ಪ್ರಕಟಣೆಗಳು ಉಂಟಾಗುವ ಅವುಗಳು ಈ ಹಿಂದೆ 3.5 ವರ್ಷಗಳಲ್ಲಿ ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಅವರಿಗೆ ಪರಿಚಯವಾಗಿದ್ದಂಥ ರೀತಿಯಲ್ಲಿ ಇರಲಿಲ್ಲ. ಆತನು ಅವರನ್ನು ಆತನ ಮುಖಲಕ್ಷಣಗಳ ಮೂಲಕ ಕಂಡು ಹಿಡಿಯಲಾಗಲಿಲ್ಲ ಅಥವಾ ಮೊದಲ ಪ್ರತ್ಯಕ್ಷವಾದ ರೀತಿಯಲ್ಲಿ ಕಾಣಿಸಿಕೊಂಡನು ಎಂಬುದಾಗಿ ಒಂದು ಸಾರಿಯೂ ಹೇಳಿರುವುದಿಲ್ಲ. ತೋಮನಿಗಾದ ಮರುದರ್ಶನದ ಹೊರತಾಗಿ ಆತನು ತೋಟದ ಬಳಿ ಕಾಣಿಸಿಕೊಂಡಾಗ ಮರಿಯಳು ಆತನನ್ನು ತೋಟಗಾರನೆಂದು ಭಾವಿಸಿದಳು. ಹೆಮ್ಮಾವಿನ ದಾರಿಯಲ್ಲಿ ಆತನು ಕಾಣಿಸಿಕೊಂಡಾಗ ಆ ಇಬ್ಬರಿಗೆ ಆತನು ಅಪರಿಚಿತನಂತೆ ಕಂಡು ಬಂದನು. ಗಲ್ಲಾಯದ ಸಮುದ್ರದ ಬಳಿಯಲ್ಲಿ ತನ್ನ ಶಿಷ್ಯರು ಮೀನು ಹಿಡಿಯುತ್ತಿದ್ದಾಗ ಮೇಲುಪ್ಪರಿಗೆಯಲ್ಲಿ 11 ಮಂದಿಗೆ ಕಾಣಿಸಿಕೊಂಡಲು ಅಪರಿಚಿತನಂತೆ ಕಂಡು ಬಂದನು. ಪ್ರತಿಯೊಂದು ಸಂದರ್ಭದಲ್ಲಿಯೂ ಅವರು ಆತನನ್ನು ಆತನ ಕಾರ್ಯಗಳಿಗಿಂತ ಆತನ ಮಾತುಗಳಿಂದ ಪರಿಚಯಿತವಾದ ಆತನ ಸ್ವರದ ಮೂಲಕವಾಗಿ ಮಾತ್ರವೇ ಗುರುತು ಹಿಡಿದರು. ತೋಮನು ತನ್ನ ಸ್ವಭಾವಕ್ಕೆ ಕಣ್ಣಿಗೆ ಕಾಣಿಸುವ ಪುರಾವೆಗಳನ್ನು ನೋಡಿದ ನಂತರವೇ ನಂಬುತ್ತಾನೆ ಎಂದು ಹೇಳಿದಾಗ ಏಸು ಆತನ ಹೇಳಿಕೆಗೆ ಸ್ಪಂದಿಸಿದ. ಆದರೂ ಆತನನ್ನು ಮೃದುವಾಗಿ ಅಪೇಕ್ಷಿಸುವಂತೆ ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೇ ನಂಬುವವರು ಧನ್ಯರು ಎಂದು ಹೇಳಿದನು. ಯೋಹಾನ 20:22-29. ಬಲವಾದ ಸಾಕ್ಷಿಯು ಕಣ್ಣಿಗೆ ಗೋಚರಿಸಿದ್ದಿರಬಹುದು. ದೇವರು ಸಂತೋಷದಿಂದ ಮೆಚ್ಚಿ ತೋರಿಸುವ ಯಾವುದೇ ಪುರಾವೆಯ ಮೂಲಕ ಸತ್ಯವನ್ನು ಸ್ವೀಕರಿಸುವವರು ಧನ್ಯರು. ಆತನ ಪುನರುತ್ಥಾನ ಹಾಗೂ ಕಾಣಿಸಿಕೊಳ್ಳುವಿಕೆಯ ಸತ್ಯವು ಅವರಿಗೆ ಈ ರೀತಿಯಲ್ಲಿ ಪ್ರಕಟವಾದರೂ ಆತನು ತಾನು ವಿವಿಧ ರೂಪದಲ್ಲಿ ಕಾಣಿಸಿಕೊಳ್ಳಬಲ್ಲೆನು ಎಂಬುದನ್ನು ಮಾತ್ರವಲ್ಲದೆ ಆತನು ತೋರಿಸಿದ ಯಾವ ದೇಹವು ಆತನ ಆತ್ಮಿಕ ಹಾಗೂ ಮಹಿಮೆಯ ಶರೀರವಾಗಿರಲಿಲ್ಲ ಎಂಬುದನ್ನು ತೋರಿಸಿಕೊಟ್ಟು ವಿವಿಧ ರೂಪಗಳು ತಮ್ಮ ದೀರ್ಘ ಬಿಡುಗಡೆಯ ಮಧ್ಯೆ ಬಾಹ್ಯ ಗೋಚರಿಸುವಿಕೆ ಇಲ್ಲದ ಅದೃಶ್ಯ ಪ್ರಸನ್ನತೆಯು ಅವರ ಕರ್ತನು ಬೋಧಕನು ಈಗ ಜೀವಂತವನಾಗಿದ್ದರೂ ಪರಲೋಕದ ತಂದೆಯ ಬಳಿಗೆ ಇನ್ನೂ ಏರಿ ಹೋಗಲಿಲ್ಲವೆಂದು ಆತನಿಗೆ ಒಬ್ಬ ಆತ್ಮಸ್ವರೂಪಿ ಮಾನವ ದೃಷ್ಟಿಗೆ ನಿಜವಾಗಿಯೂ ಅಗೋಚರನು ಆದರೆ ಆತನು ತನ್ನ ಪ್ರಕಟಣೆಯನ್ನು ಮತ್ತು ಶಕ್ತಿಯನ್ನು ಆತನ ಇಚ್ಛಾನುಸಾರವಾದ ವಿವಿಧ ರೀತಿಯಲ್ಲಿ ತೋರಿಸಲು ಸಮರ್ಥನಾಗಿದ್ದರು ಎಂದು ಅವರಿಗೆ ವ್ಯಕ್ತವಾಯಿತು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ವಾಲ್ಯೂಮ್ ಸ್ಟಡಿ 2, Chapter 5, Page 69. ಅವರು ಕೂಡಿ ಬಂದ ಕೋಣೆಯಲ್ಲಿ ಆತನ ಕಾಣಿಸಿಕೊಳ್ಳುವಿಕೆಯಲ್ಲಿ ಆತನು ತನಗೆ ನಿಜವಾಗಿಯೂ ಮಾಂಸ ಮೂಳೆಗಳು ಇವೆ ಎಂಬುದನ್ನು ದೃಢಪಡಿಸಿಕೊಂಡನಾದರೂ ತೋಮನು ಅದನ್ನು ಮುಟ್ಟಿ ನೋಡಿರಬಹುದಾದರೂ ರಚಿಸಲ್ಪಟ್ಟಿದ್ದ ಆತನ ದೇಹ ಮತ್ತು ವಸ್ತ್ರವು ಕ್ರಿಸ್ತನು ಇನ್ನೂ ಮಾನವನಾಗಿರಲಿಲ್ಲ ಎಂಬುದನ್ನು ಪ್ರಶ್ನಾತೀತವಾಗಿ ಸಾಬೀತುಪಡಿಸುತ್ತದೆ. ಅದೊಂದು ದರ್ಶನವಾಗಿರಲಿಲ್ಲ. ಆತನು ಒಬ್ಬ ಮಾನವ ಜೀವಿತಾಗಿ ಒಂದು ಮುಚ್ಚಿದ ಕೋಣೆಯೊಳಗೆ ಬಾಗಿಲು ತೆಗೆದ ಬರಲು ಸಾಧ್ಯವಾಗುವುದಿಲ್ಲ. ಆದರೆ ಒಂದು ಆತ್ಮಿಕ ಜೀವಿಯಾಗಿ ಹಾಗೆ ಮಾಡುವುದಾಗಿದೆ. ಆಗ ಆತನು ಅಂತಹ
ದೇಹಗಳನ್ನು ಕ್ಷಣ ಮಾತ್ರದಲ್ಲಿ ರಚಿಸಿಕೊಂಡು ಮತ್ತು ಅಂತಹ ಮಾಂಸಧಾರಿ ದೇಹಗಳನ್ನು ಹೊಂದಿಕೊಳ್ಳಬಹುದಾಗಿದೆ ಮತ್ತು ಆತನು ಒಪ್ಪುವ ಉಡುಪುಗಳನ್ನು ಧರಿಸಿಕೊಳ್ಳಬಹುದಾಗಿದೆ. ಒಂದು ಕ್ಷಣ ಕೆಲವರು ನಮ್ಮ ಕರ್ತನು ಯಾರಿಗೂ ಕಾಣಿಸದಂತೆ ಬಾಗಿಲುಗಳನ್ನು ತೆರೆದಿದ್ದಿರಬಹುದು ಎಂದು ಕೂಡುವ ಸಲಹೆಯನ್ನು ನಾವು ಅಂಗೀಕರಿಸುವುದಿಲ್ಲ. ಯಾಕೆಂದರೆ ದಾಖಲೆಗಳು ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದರ ಭಯದಿಂದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಅವರ ನಡುವೆ ಬಂದು ನಿಂತು ಸರಳವಾಗಿಯೂ ಸ್ಪಷ್ಟವಾಗಿಯೂ ಇರುವುದರಿಂದ ಆ ಬಾಗಿಲುಗಳನ್ನು ಅವರು ಬಲು ಭದ್ರವಾಗಿ ಮುಚ್ಚಿಕೊಂಡಿದ್ದರು. ಅದರ ಅಗಳಿಗಳನ್ನು ಯಹೂದ್ಯರ ಭಯದಿಂದ ಹಾಕಿಕೊಂಡಿರಲೇಬೇಕು. ಆತನ ಬದಲಾವಣೆ ಹೊಂದಿದ ಸ್ವಭಾವವನ್ನು ಕುರಿತು ಪಾಠವು ಆತನು ಅವರ ಕಣ್ಣಿಗೆ ಮಾಯವಾಗುವುದರ ಮೂಲಕ ಮತ್ತಷ್ಟು ಒತ್ತಾಸೆಯನ್ನುಂಟು ಮಾಡುವುದಾಗಿದೆ. ಬಾಗಿಲು ಮುಚ್ಚಿಕೊಂಡಿರುವಾಗ ಅವರಿಗೆ ಇದ್ದಕ್ಕಿದ್ದಂತೆ ಕಂಡುಬಂದ ಆತನ ಮಾಂಸ ಹಾಗೂ ಮೂಳೆ ಮುಂತಾದವುಗಳುಳ್ಳ ಮಾನವ ಶರೀರವು ಬಾಗಿಲಿನ ಮೂಲಕ ಹೊರಗೆ ಹೋಗಲಿಲ್ಲ. ಆದರೆ ಅದು ಸುಮ್ಮನೆ ಅದೃಶ್ಯವಾಯಿತು. ಅಥವಾ ಆತನು ಪ್ರಕಟಗೊಂಡಾಗ ಧರಿಸಿದ್ದ ಆತನ ದೇಹ ಮತ್ತು ವಸ್ತ್ರಗಳು ಆತನು ಅವುಗಳನ್ನು ರಚಿಸಿದ್ದ ಮೂಲ ವಸ್ತ್ರಗಳೊಡನೆ ಕರಗಿ ಹೋದದ್ದನ್ನು ಅವರು ಎಂದೂ ಕಾಣಲಿಲ್ಲ. ಅವರ ಕಣ್ಣಿಗೆ ಮಾಯವಾಯಿತು. ಆತನು ಅವರೊಂದಿಗೆ ಇನ್ನೂ ಇದ್ದನಾದರೂ ಆತನು ಅದೃಶ್ಯ ರೂಪದಲ್ಲಿ ಅಲ್ಲಿ ಇದ್ದನು. ಮುಂದಿನ 40 ದಿವಸಗಳವರೆಗೂ ಹಾಗೆ ಇದ್ದನು. ಒಂದು ವಿಶೇಷ ಸಂದರ್ಭದಲ್ಲಿ ಒಂದು ವಿಶೇಷ ಆದೇಶಕ್ಕಾಗಿ ದೇವರು ಅಂತಹುದೇ ಶಕ್ತಿಯನ್ನು ಇತರೆ ಆತ್ಮಗಳಿಗೂ ದೇವದೂತರುಗಳಿಗೂ ದಯಪಾಲಿಸಿ ಅವರು ಮಾನವರಂತೆ ಮಾಂಸ ಮೂಳೆಗಳುಳ್ಳ ದೇಹಧಾರಿಗಳಾಗಿ ಕಾಣುವಂತೆ ಮಾಡಿದ್ದನು. ಅವರುಗಳು ಆದೇಶ ಮಾಡಿದವರೊಂದಿಗೆ ನಮ್ಮ ಕರ್ತನು ಮಾಡಿದಂತೆ ತಿಂದರು ಮತ್ತು ಮಾತನಾಡಿದರು. ಆದಿಕಾಂಡ 18ನೇ ಅಧ್ಯಾಯ. ನಮ್ಮ ಕರ್ತನು ಮತ್ತು ದೇವದೂತರುಗಳಿಗೆ ಅವರು ಕಾಣಿಸಿದಾಗ ಧರಿಸಿದ ವಸ್ತ್ರಗಳನ್ನು ಕರಗಿಸುವ ಶಕ್ತಿ ಮನುಷ್ಯಾತೀತ ಅವರ ಮಾನವ ದೇಹವನ್ನು ಧರಿಸುವ ಮತ್ತು ಅವುಗಳನ್ನು ಕರಗಿಸುವ ಶಕ್ತಿಯಂತೆಯೇ ಇತ್ತು. ಆ ದೇಹಗಳು ಅವರ ಮಹಿಮೆಯುಳ್ಳ ಆತ್ಮಿಕ ದೇಹಗಳಾಗಿರಲಿಲ್ಲ. ಅವರು ಧರಿಸಿದ ವಸ್ತ್ರಗಳಂತೆ ನಮ್ಮ ಕರ್ತನು ಆತನು ಶಿಲುಬೆಗೆ ಹಾಕಲ್ಪಡುವ ಮುಂಚೆ ಧರಿಸಿದ ಆತನ ಹಂಚಿಲ್ಲದ ಮೇಲಹೊದಿಕೆ ಮತ್ತು ಆತನ ಉಡುಪುಗಳನ್ನು ಮತ್ತು ಇತರೆ ವಸ್ತ್ರಗಳನ್ನು ಸಿಪಾಯಿಗಳು ತಮ್ಮಲ್ಲಿ ಪಾಲು ಮಾಡಿಕೊಂಡರು ಎಂಬುದನ್ನು ಆತನ ಮೃತದೇಹವು ಸುತ್ತಿದ್ದ ನಾರುಮಡಿಗಳು ಆತನ ಸಮಾಧಿಯಲ್ಲಿ ಸುತ್ತಿರುವುದನ್ನು ಕಂಡರು ಎಂಬುದನ್ನು ನೆನಪು ಮಾಡಿಕೊಳ್ಳೋಣ. ಯೋಹಾನ 19:23-24. ಹಾಗೆಯೇ ಆತನು ಪ್ರತ್ಯಕ್ಷನಾದ ಪ್ರತಿಯೊಂದು ಸಂದರ್ಭದಲ್ಲಿಯೂ ಆತನು ಧರಿಸಿದ ಈ ವಸ್ತ್ರಗಳು ವಿಶೇಷವಾಗಿ ತಯಾರಿಸಲ್ಪಟ್ಟಿರಬೇಕು ಮತ್ತು ಅವುಗಳು ಪ್ರತಿಯೊಂದು ಸಂದರ್ಭಕ್ಕೂ ಅನುಗುಣವಾಗಿದ್ದಿರಬಹುದು. ಉದಾಹರಣೆಗೆ ಆತನು ಮರಿಯಳಿಗೆ ತೋಟಗಾರನಂತೆ ಕಾಣಿಸಿಕೊಂಡಾಗ ಆತನು ತೋಟಗಾರನ ವಸ್ತ್ರಗಳನ್ನೇ ಧರಿಸಿದ್ದಿರಬಹುದು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ವಾಲ್ಯೂಮ್ ಸ್ಟಡಿ 2, Chapter 5, Page 70. ನಮ್ಮ ಕರ್ತನು ಕಂಡುಬಂದ ದೇಹಗಳು ನಿಜವಾದ ಮಾನವ ದೇಹಗಳಾಗಿದ್ದವು ಮತ್ತು ಕೇವಲ ಹೆಚ್ಚು ಭ್ರಮೆಯುಳ್ಳದಾಗಿರಲಿಲ್ಲ. ಆತನು ಅವರ ಮುಂದೆ ತಿಂದಾಗ ಅವರಿಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳುವಂತೆ ಮಾಡಿದನು ಮತ್ತು ಆತನ ದೇಹವು ಮಾಂಸ ಮತ್ತು ಮೂಳೆಗಳುಳ್ಳ ನಿಜವಾದ ದೇಹವಾಗಿದೆ ಎಂದು ನೋಡುವಂತೆ ಅವರನ್ನು ಆಹ್ವಾನಿಸಿದನು. ಆತನವರಿಗೆ ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯಗಳಲ್ಲಿ ಅನುಮಾನಗಳು ಹುಟ್ಟುವುದಕ್ಕೆ ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿರಿ. ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ. ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವು ಎಲುಬುಗಳು ಉಂಟು, ಅವು ಭೂತಕ್ಕಿಲ್ಲ ಅಂದನು. ಲೂಕ 14:38. ನಮ್ಮ ಕರ್ತನ ಈ ರೀತಿಯ ವಿವಿಧ ದೇಹವನ್ನು ಧರಿಸಿದ ಬಗ್ಗೆ ಆತನ ಹೇಳಿಕೆಯಿಂದ ಕೆಲವು ಕ್ರೈಸ್ತರು ಒಂದು ಅಸಂಬಂಧ ತೀರ್ಮಾನಕ್ಕೆ ಬರುತ್ತಾರೆ. ಅವರು ಆತನು ಧರಿಸಿದ್ದ ದೇಹವು ಆತನ ಆತ್ಮಿಕ ದೇಹವಾಗಿತ್ತೆಂದು ಊಹಿಸುತ್ತಾರೆ ಮತ್ತು ಆತ್ಮಿಕ ಶರೀರವು ಸ್ಪಷ್ಟಪಡಿಸಲಾದಾಗ ಯಾವುದೋ ಒಂದರ ಅದನ್ನು ಅವರು ಆತ್ಮವೆಂದು ಕರೆಯುತ್ತಾರೆ. ಹೊರತುಪಡಿಸಿ ಮಾನವ ಶರೀರದಂತೆ ಮಾಂಸ ಹಾಗೂ ಮೂಳೆಗಳಿಂದ ಕೂಡಿರುತ್ತದೆ ಎಂದು ದೃಢವಾಗಿ ಹೇಳತೊಡಗಿರುತ್ತಾರೆ ಮತ್ತು ರಕ್ತಕ್ಕೆ ಬದಲಾಗಿ ಆ ಆತ್ಮನು ಆತ್ಮಿಕ ದೇಹದಲ್ಲಿ ಹರಿಯುತ್ತಿದೆಂದು ಭಾವಿಸುತ್ತಾರೆ. ಇದು ಆತ್ಮಿಕ ದೇಹವಲ್ಲ, ಆತ್ಮಿಕ ದೇಹಕ್ಕೆ ಮಾಂಸ ಮೂಳೆಗಳಿಲ್ಲ ಎಂಬ ಕರ್ತನ ಮಾತಿಗೆ ಅವರು ಮುನ್ನಣೆ ನೀಡುತ್ತಿಲ್ಲವೆಂದು ತೋರಿಬರುತ್ತದೆ. ಅವರು ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವು ಎಂದು ಇನ್ನೂ ಪ್ರತ್ಯಕ್ಷವಾಗಿರಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು, ಯಾಕೆಂದರೆ ಆತನಿಗಿರುವ ಪ್ರಕಾರವೇ ಆತನನ್ನು ನೋಡುವೆವು. 1 ಯೋಹಾನ 3:2 ಎಂಬ ಯೋಹಾನನ ಹೇಳಿಕೆಯನ್ನು ಮರೆತಿದ್ದಾರೆಯೋ
ಅವರು ಅಪೋಸ್ತಲನಾದ ಪೌಲನ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯಲಾಗಲಾರದು, ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ಕ್ರಿಸ್ತನೊಡನೆ ಬಾಧ್ಯಸ್ಥರು ಮಾರ್ಪಡುವರು. 1 ಕೊರಿಂಥ 15:50-51 ಎಂಬ ಮಾತುಗಳನ್ನು ಮರೆತು ಹೋದರು. ಅನೇಕ ಕ್ರೈಸ್ತರಿಗೆ ನಮ್ಮ ಕರ್ತನ ಮಹಿಮೆಯುಳ್ಳ ಆತ್ಮಿಕ ಶರೀರವು ಶಿಲುಬಿಗೆ ಹಾಕಲ್ಪಟ್ಟ ಮತ್ತು ಮರಣಾನಂತರ ಯೋಸೆಫನ ಸಮಾಧಿಯಲ್ಲಿ ಇಡಲ್ಪಟ್ಟ ಆತನ ಅದೇ ಶರೀರವೇ ಆಗಿರುವುದು ಎಂಬ ಕಲ್ಪನೆ ಇದೆ. ಅವರು ತಾವು ಮಹಿಮೆಯಲ್ಲಿ ಕರ್ತನನ್ನು ನೋಡುವಾಗ ಆತನ ಕಲ್ವಾರಿಯಲ್ಲಿ ತನ್ನ ಕೈಕಾಲುಗಳಲ್ಲಾದ ಗಾಯಗಳ ಮುಖಾಂತರ ಆತನನ್ನು ಗುರುತಿಸಬಹುದು ಎಂದು ನಿರೀಕ್ಷಿಸುತ್ತಾರೆ. ಇದು ಮಹಾದೊಡ್ಡ ತಪ್ಪು. ಸ್ವಲ್ಪ ಮಟ್ಟಿಗೆ ಪರಿಶೀಲಿಸಿದರೆ ಅದು ಏನನ್ನು ಪ್ರಕಟಿಸುತ್ತದೆ ಎಂದು ನೋಡಬಹುದು. ಮೊದಲನೆಯದಾಗಿ, ಅದು ಆತನು ಪುನರುತ್ಥಾನದ ನೊಂದಿದ ಶರೀರವು ಮಹಿಮಾ ಶರೀರವಲ್ಲ ಅಥವಾ ಪರಿಪೂರ್ಣವಾದದ್ದಲ್ಲವೆಂದು, ಬದಲಿಗೆ ಗಾಯದ ಕಲೆಯಿಂದಲೂ ವಿರೂಪಗೊಂಡಿದೆ ಎಂದು ಅದು ರುಜುವಾತು ಪಡಿಸುತ್ತದೆ. ಎರಡನೆಯದಾಗಿ, ಅದು ಅಪೋಸ್ತಲನ ಹೇಳಿಕೆಗೆ ವಿರುದ್ಧವಾಗಿ ಆತ್ಮಿಕ ಶರೀರವೆಂದರೆ ಏನೆಂದು ನಮಗೆ ತಿಳಿದಿದೆ ಎಂದು ಸಾಬೀತುಪಡಿಸುತ್ತದೆ. ಮೂರನೆಯದಾಗಿ, ಅದು ನಮ್ಮ ವಿಮೋಚನೆಯ ಬೆಲೆಯನ್ನು ಹಿಂದಕ್ಕೆ ಪಡೆಯಲಾಗಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಯೇಸು ನನ್ನ ಮಾಂಸಧಾರಿ ದೇಹವನ್ನು ನಾನು ಈ ಲೋಕದ ಜೀವಕ್ಕಾಗಿ ನೀಡುತ್ತೇನೆ ಎಂದಿದ್ದಾನೆ. ಅದು ಆತನ ದೇಹ. ಒಬ್ಬ ಮನುಷ್ಯನಿಗಾಗಿ ಅದು ಆತನ ಜೀವ. ಆತನ ಮಾನವೀಯತೆಗೆ ಅವುಗಳು ನಮ್ಮ ವಿಮೋಚನೆಗಾಗಿ ಅರ್ಪಿಸಲ್ಪಟ್ಟವು. ಆತನು ನನ್ನ ತಂದೆಯ ಶಕ್ತಿಯಿಂದ ಪುನಃ ಜೀವಿತನಾಗಿ ಎದ್ದು ಬಂದಾಗ ಅದು ಮಾನವ ಅಸ್ತಿತ್ವಕ್ಕಾಗಿ ಆಗಿರಲಿಲ್ಲ, ಯಾಕೆಂದರೆ ಅದನ್ನು ಈಗಾಗಲೇ ನಮ್ಮನ್ನು ಕಂಡುಕೊಂಡ ಬೆಲೆಯಾಗಿ ಅರ್ಪಿಸಲಾಗಿತ್ತು. ಕ್ರಿಸ್ತನು ಈ ಬೆಲೆಯನ್ನು ವಾಪಸ್ಸು ಪಡೆಯುವುದಾದರೆ ನಾವು ಇನ್ನೂ ಸಹ ಪಾಪದ ದಂಡನೆಯಲ್ಲಿಯೇ ಯಾವ ನಿರೀಕ್ಷೆಯೂ ಇಲ್ಲದಂತೆ ಇರುತ್ತಿದ್ದೇವೆ. ದೇವರಿ ವಾಕ್ಯವನ್ನು ಆಶ್ರಯಿಸಿ. 2 Chapter 5:71. ನಮ್ಮ ಕರ್ತನ ಆತ್ಮಿಕ ಶರೀರವು ಆತನ ಪುನರುತ್ಥಾನದ ನಂತರ ಮಾನವ ಶರೀರವಾಗಿದೆ ಎನ್ನುವುದಕ್ಕಿಂತಲೂ ಆತನ ಪ್ರಥಮ ಆಗಮನಕ್ಕಿಂತ ಹಿಂದೆ ಅದು ಮಾನವ ಶರೀರವಾಗಿತ್ತೆಂದು ಅಥವಾ ಇತರೆ ಆತ್ಮಿಕ ಜೀವಿಗಳು ಮಾನವ ಶರೀರ ಹೊಂದಿದ್ದಾರೆಂದು ಭಾವಿಸಲು ನಮಗೆ ಯಾವ ಸಮರ್ಥನೆಯೂ ಇಲ್ಲ, ಯಾಕೆಂದರೆ ಆತ್ಮಕ್ಕೆ ಮಾಂಸವಾಗಲಿ ಮೂಳೆಯಾಗಲಿ ಇರುವುದಿಲ್ಲ. ಅಪೋಸ್ತಲನಾದ ಪೇತ್ರನು ನಮ್ಮ ಕರ್ತನು ಶರೀರ ಸಂಬಂಧವಾಗಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. 1 Petru 3:18 ಆದಾಗ್ಯೂ ನಮ್ಮ ಕರ್ತನ ಮಾನವ ಶರೀರವು ಅಲೌಕಿಕವಾಗಿ ಸಮಾಧಿಯಿಂದ ಹೊರತೆಗೆಯಲ್ಪಟ್ಟಿತು, ಯಾಕೆಂದರೆ ಅದು ಅಲ್ಲಿಯೇ ಉಳಿದುಕೊಳ್ಳುತ್ತಿದ್ದರೆ ಅದೊಂದು ಶಿಷ್ಯರ ವಿಶ್ವಾಸಕ್ಕೆ ದುಸ್ತರವಾದ ಅಡಾಚಣೆ ಉಂಟು ಮಾಡುತ್ತಿತ್ತು, ಯಾಕೆಂದರೆ ಆತ್ಮಿಕ ವಿಷಯವಾಗಿ ಸೂಚನೆಗಳನ್ನು ಇನ್ನೂ ಕೊಡಲ್ಪಟ್ಟಿರಲಿಲ್ಲ. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದಿದ್ದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ. 7:39 ಕ್ರಿಸ್ತನ ಶರೀರವು ಏನಾಯಿತೆಂದು ನಮಗೆ ಏನೂ ಗೊತ್ತಿಲ್ಲ, ಆದರೆ ಅದು ಕೊಳೆಯುವ ಅವಸ್ಥೆಗೆ ಬಿಡಲಿಲ್ಲ. ಯಾಕೆಂದರೆ ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವ್ಯವಸ್ಥೆಯನ್ನು ನೋಡಗೊಡಿಸುವುದಿಲ್ಲ. ಅಪೋಸ್ತಲರ ವೃತ್ತಗಳು 2:27 ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲ, ಆತನ ಶರೀರವು ಕೊಳೆಯುವ ಅವ್ಯವಸ್ಥೆಯನ್ನು ಅನುಭವಿಸಲಿಲ್ಲ. ಅಪೋಸ್ತಲರ ಕೃತ್ಯಗಳು 2:31 ಎಂದು ಬರೆದಿದೆ. ಅದು ಅನಿಲದ ರೂಪದಲ್ಲಿ ಕರಗಿ ಹೋಯಿತೋ ಅಥವಾ ಅದು ಇನ್ನೂ ದೇವರ ಪ್ರೀತಿಯ, ಕ್ರಿಸ್ತನ ವಿಧೇಯತೆಯ ಮತ್ತು ನಮ್ಮ ವಿಮೋಚನೆಯ ಸ್ಮಾರಕವಾಗಿ ಎಲ್ಲಿಯಾದರೂ ಕಾಪಾಡಲ್ಪಟ್ಟಿದೆಯೋ ಯಾರಿಗೂ ತಿಳಿಯದು, ಅಥವಾ ಅಂತಹ ತಿಳುವಳಿಕೆಯೂ ಅಗತ್ಯವಿಲ್ಲ. ಮೋಶೆಯ ದೇಹವನ್ನು ದೇವರ ಅದ್ಭುತವಾದ ರೀತಿಯಲ್ಲಿ ಅಡಗಿಸಿದ್ದಾನೆ ಎಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾನೆ. ಅವನ ಸಮಾಧಿಯು ಎಲ್ಲಿಯೂ ಇದುವರೆಗೂ ಯಾರಿಗೂ ತಿಳಿಯದು. Dharmopadesha 34:6 ಹಾಗೂ Yuda 9 ಮತ್ತು ಒಂದು ಸ್ಮಾರಕವಾಗಿ ಮನ್ನವನ್ನು ದೇವರು ತನ್ನ ಮಂಜೂಷದಲ್ಲಿ ದೇವದರ್ಶನ ಗುಡಾರದ ಕೃಪಾಸನದ ಅಡಿಯಲ್ಲಿ ಚಿನ್ನದ ಬಟ್ಟಲಿನಲ್ಲಿಟ್ಟು ಕಾಪಾಡಿಸಿದ್ದಾನೆ. ಅದು ನಮ್ಮ ಕರ್ತನ ದೇಹದ ಸಂಕೇತವಾಗಿದೆ, ಪರಲೋಕದ ಮನ್ನವಾಗಿದೆ ಎಂಬುದನ್ನು ಸಹ ನಾವೆಲ್ಲರೂ ಬಲ್ಲೆವು. Vimochana 16:20-23 ಹಾಗೂ Ibriya 9:4 ಹಾಗೂ Yohana 6:51-58 ಆದುದರಿಂದ ದೇವರ ರಾಜ್ಯದಲ್ಲಿ ಯೇಸುವಿನ ದೇಹವನ್ನು ನಮ್ಮ ಸಲುವಾಗಿ ಈಡುಬಲಿಯಾಗಿ ಅರ್ಪಿಸಲ್ಪಟ್ಟ ಆತನ ದೇಹವನ್ನು ಕೊಳೆಯಲು ಅನುಮತಿಸದೆ ಅಂತ್ಯವಿಲ್ಲದ ಪ್ರೀತಿಯ ಮತ್ತು ಅಂತ್ಯವಿಲ್ಲದ ಸಮರ್ಪಕವಾದ ವಿಧೇಯತೆಯ ನಿರಂತರಕ್ಕೂ ಸಾಕ್ಷಿಯಾಗಿ ಕಾಪಾಡಲ್ಪಡದಿರುವುದನ್ನು ನಮಗೆ ತೋರಿಸಿದರೆ ಅದು ನಮ್ಮನ್ನು ಚಕಿತಗೊಳಿಸಲಾರದು. Yohana 19:37 Zechariah 12:10 ಅಂತಹ ಈಡೇರಿಕೆಯ ಸಾಧ್ಯತೆ ಕಂಡುಬರುತ್ತದೆ. ಆತನನ್ನು ಶಿಲ್ಬೆಗೆ ಹಾಕಿಸುವ
ಶಿಲುಬೆಗೆ ಹಾಕಿಸು, ಶಿಲುಬೆಗೆ ಹಾಕಿಸು ಎಂದು ಕೂಗಿದವರು ಕಣ್ಣಾರೆ ಕಂಡು ತಾವು ಈಟೆಯಿಂದ ಇರಿದು ಮುಳ್ಳು ಮತ್ತು ಮೂಳೆಗಳಿಂದ ಹರಿದು ಹಾಕಿದ ಆತನ ಅದೇ ದೇಹವನ್ನು ದೃಷ್ಟಿಸಿ ನೋಡುವರು. ನಮ್ಮ ಕರ್ತನ ಪುನರುತ್ಥಾನದ ಮಹಿಮೆಯುಳ್ಳ ಶರೀರ ಮಾಂಸಿಕ ಶರೀರವಾಗಿ ಆತನ ಶಿಶಿಷ್ಟ ಮತ್ತು ಹಠಾತ್ ಕಾಣಿಸಿಕೊಳ್ಳುವಿಕೆಯು ಆತನ ಆರೋಹಣದ 40 ದಿನಗಳ ಮುಂಚಿನ ಬಗ್ಗೆ ಲವಲೇಶವೂ ಇಲ್ಲ. ಆತನು ಹೇಗೆ ತಾನೇ ಹಠತ್ತಾಗಿ ಕಾಣಿಸಿಕೊಂಡು ಮತ್ತು ಅಷ್ಟೇ ವೇಗದಲ್ಲಿ ಮಾಯವಾಗಬಲ್ಲನು? ಆತನು ಹೇಗೆ ತಾನೇ 40 ದಿನಗಳ ಕಾಲ ನಿರಂತರವಾಗಿ ಅದೃಶ್ಯನಾಗಿದ್ದನು ಮತ್ತು ಹೇಗೆ ಆತನ ಕಾಣಿಸುವಿಕೆಯು ಪ್ರತಿಯೊಂದು ಬಾರಿಯೂ ಬೇರೆ ಬೇರೆ ವಿಧದಲ್ಲಿತ್ತು? ಹಿಂದಿನ ಸಂದರ್ಭದಲ್ಲಿ ನೋಡಿದಕ್ಕಿಂತಲೂ ಗುರುತಿಸಲಾಗದಾಯಿತು ಮತ್ತು ಯಾರಿಗೂ ಗುರುತಿಸಲು ಆಗದಂತಾಯಿತು. ಆತನು ಎಲ್ಲರಿಗೂ ತಿಳಿದವನಾಗಿಯೂ ಬಹಳವಾಗಿ ಪ್ರೀತಿ ಹೊಂದಿದವನಾದರೂ ಶಿಲುಬೆಯಲ್ಲಿ ಮರಣದಿಂದ ಸ್ವಲ್ಪ ದಿನವೇ ಕಳೆದಿದ್ದರೂ ಏಕೆ ಗುರುತಿಸಲು ಸಾಧ್ಯವಾಗಲಿಲ್ಲ? ಇವುಗಳ ಅದ್ಭುತಗಳು ಎಂದಷ್ಟೇ ಹೇಳಿದರೆ ಸಾಲದು. ಅದ್ಭುತವೇರ್ಪಡುವ ಉಪಯೋಗ ಅಥವಾ ಅವಶ್ಯಕತೆಯನ್ನು ಹೆಸರಿಸಬೇಕಾಗುತ್ತದೆ. ಆತನ ದೇಹವು ಪುನರುತ್ಥಾನದ ನಂತರ ಮಾಂಸ ಮೂಳೆಗಳಾಗಿದ್ದರೆ ಶಿಲುಬೆಗೆ ಹಾಕಿದ ಅದೇ ದೇಹವು ಎಲ್ಲ ಗಾಯಗಳ ಗುರುತುಗಳೊಂದಿಗೆ ಅದೇ ಆಗಿದ್ದರೆ ಆತನ ಅದ್ಭುತಗಳನ್ನು ಮಾಡಿದಾಗ ಯಾಕೆ ಈ ಸತ್ಯವನ್ನು ಸ್ಥಿರಪಡಿಸಲಿಲ್ಲ? ಮಾತ್ರವಲ್ಲ, ನಾವು ಕಾಣುವಂತೆ ಅದರ ವಿರುದ್ಧವಾದದ್ದು ನಮ್ಮ ಕಲಿಸುವುದಕ್ಕೂ ಆತನು ತಾನೇ ಇನ್ನು ಮುಂದೆ ಮಾನವನಲ್ಲ, ಮಾಂಸ ಮೂಳೆಯುಳ್ಳವನಲ್ಲ, ಆದರೆ ಆತ್ಮಜೀವಿಯಾಗಿದ್ದು ಗಾಳಿಯಂತೆ ಎಲ್ಲಿಗಾದರೂ ಹೋಗಬಲ್ಲನು. ಆತನು ಯಾವಾಗ ಬರುತ್ತಾನೆ, ಎಲ್ಲಿ ಹೋಗುತ್ತಾನೆ ಎಂಬುದನ್ನು ಯಾರೂ ಕೇಳಲಾರರು. ಆದರೆ ಆತನು ಅವರಿಗೆ ಆದೇಶ ನೀಡುವ ಸಲುವಾಗಿ ವಿವಿಧ ದೇಹಗಳಲ್ಲಿ ಮಾನವನಾಗಿ ಕಾಣಿಸಿಕೊಂಡನು. ಮೂಳೆ ಮಾಂಸಗಳನ್ನು ಹೊಂದಿದ್ದ ಮತ್ತು ಮನುಷ್ಯನಂತೆ ಆತನು ಸಂದರ್ಭಕ್ಕೆ ತಕ್ಕಂತೆ ಉಂಟು ಮಾಡಿದವನು, ವಿಸರ್ಜಿಸುವವನು ಆತನೇ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.